ಹಾಯ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಬ್ಬಿಸ್ ಕುಕಿಂಗ್ ಆ್ಯಂಡ್ ಕನ್ನಡ ವ್ಲಾಗ್ಸ್. ಈ ವ್ಲಾಗಲ್ಲಿ ನಾನು ಇವತ್ತು ಮಳೆಗಾಲದಲ್ಲಿ ಮಾಡುವಂಥ ಒಂದು ಸ್ಪೆಷಲ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಅದು ಕನ್ನಿಲೆ ಅಂತ. ಸೊ ಇದು ಮಂಗಳೂರು ಮಲೆನಾಡು ಕಡೆ ಎಲ್ಲ ತುಂಬಾ ಫೇಮಸ್. ಸೊ ನಾವು ಯಾವ ರೀತಿ ಮಾಡ್ತೀವಿ ಅಂತ ಆ ರೆಸಿಪಿನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದೊಂದು ತುಂಬ ಹೆಲ್ದಿಯಾದ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಮೊದಲಿಗೆ ಕನೀಲ್ ಏನಿದೆ ಅದನ್ನು ಚೆನ್ನಾಗಿ ಕಟ್ ಮಾಡಬೇಕು. ನಾನು ತೋರಿಸಿದ ಹಾಗೆ ವೀಡಿಯೋದಲ್ಲಿ ಚೆನ್ನಾಗಿ ಕಟ್ ಮಾಡಿ ಆಮೇಲೆ ಅದನ್ನು 3 ದಿವಸ ನೀರಲ್ಲಿ ಹಾಕಿ ಇಡಬೇಕು. ಯಾಕೆಂದರೆ ಅದರಲ್ಲಿರುವಂತಹ ವೆಜಿಟೇನಸ್ ಏನಾದರೂ ಇದ್ದರೆ ಅದು ಹೋಗುತ್ತೆ. ಸೊ 3 ದಿವಸ ಅದನ್ನು ನಾವು ನೀರನ್ನು ಹಾಕಿಟ್ಟರೆ, ಅಂದರೆ ಎವ್ರಿ ಡೇ ಚೇಂಜ್ ಮಾಡಬೇಕು, ಅಂದರೆ ಇವತ್ತು ನೀರಲ್ಲಿ ಹಾಕಿ ನಾಳೆ ಬೆಳಿಗ್ಗೆ ಚೇಂಜ್ ಮಾಡಬೇಕು. ಸೊ ಆ ಥರ 3 ದಿವಸ ಮಾಡಿ ಆಮೇಲೆ ಅದನ್ನು ಕರಿ ಮಾಡ್ಬೋದು. ಸೊ ಇಲ್ಲಿ ಮಸಾಲಕ್ಕೆ ನಾನು ಒಂದು ಪ್ಯಾನ್ಗೆ ಆಯಿಲ್ ಹಾಕಿ ಅದಕ್ಕೆ ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಹಾಕ್ತಾ ಇದ್ದೀನಿ. ಸೊ ಇದು ಸ್ಪೈಸಿ ಇರೋದಿಲ್ಲ, ಜಸ್ಟ್ ಕಲರ್ ಇರುತ್ತೆ ಅಷ್ಟೇ. ಸೊ ಸ್ವಲ್ಪ ಸ್ಪೈಸಿ ಇರೋದು, ಜಾಸ್ತಿನಿರಲ್ಲ. ಸೊ ಅದನ್ನು ಚೆನ್ನಾಗಿ ಫ್ರೈ ಮಾಡಿದ ನಂತರ ಅದೇ ಪ್ಯಾನ್ಗೆ, ಇಲ್ಲಿ ನೀವು ನೋಡಬಹುದು, ನಾನು ಕೊತ್ತಂಬರಿ ಮತ್ತು ಗರಂ ಮಸಾಲ, ಗರಂ ಮಸಾಲದಲ್ಲಿ 1-2 ಲವಂಗ, ಚಿಕ್ಕ ಪೀಸ್ ಚಕ್ಕೆಯನ್ನು ಹಾಕಿದ್ದೀನಿ. ಓಕೆ, ಅದೊಂದು ಪರಿಮಳ ಇರುತ್ತೆ ಅಂತ. ಸೊ ಅದು ಚೆನ್ನಾಗಿ ಫ್ರೈ ಮಾಡಿ ತೆಗೆದ ನಂತರ ಅದಕ್ಕೆ ನೋಡಿ ಸ್ವಲ್ಪ ಸಾಸಿವೆನ ಹಾಕಬೇಕು. ಸಾಸಿವೆನ ಹಾಕಿ ಸಾಸಿವೆ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಂತೆ ಇದನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಓಕೆನಾ? ಚೆನ್ನಾಗಿ ಫ್ರೈ ಮಾಡಿದ ನಂತರ ನೋಡಿ ಇದನ್ನು ಕೂಡ ನಾವು ತೆಗಿಬೇಕು. ಇದನ್ನು ತೆಗೆದ ನಂತರ ಸ್ವಲ್ಪ ಫ್ಲೇವರ್ಗೋಸ್ಕರ ಅಂತ ನಾನಿಲ್ಲಿ ಕರಿ ಲೀವ್ಸ್ನ ಹಾಕ್ತಾ ಇದ್ದೀನಿ. ಇದು ನಿಮಗೆ ಆಪ್ಷನಲ್, ಬೇಕಿದ್ರೆ ಹಾಕ್ಬೋದು, ಇಲ್ಲಾದರೆ ಹಾಕೋದು ಬೇಡ. ಸೊ ಇದನ್ನು ಕೂಡ ಒಂದು ಡ್ರೈಯಾಗಿ ರೋಸ್ಟ್ ಮಾಡಿದ ನಂತರ ಇದಕ್ಕೆ ನಾನು 1/2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಓಕೆನಾ? ಸೊ ಚೆನ್ನಾಗಿ ಫ್ರೈ ಮಾಡಿದ ನಂತರ ಅದಕ್ಕೆ ಆ್ಯಡ್ ಮಾಡಬೇಕು 1-4 ಬೆಳ್ಳುಳ್ಳಿ ಸಾಕು. ಓಕೆನಾ? ಬೆಳ್ಳುಳ್ಳಿ ಆ್ಯಡ್ ಮಾಡಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿದ ನಂತರ ಇವಾಗ ನೋಡಿ ಸ್ವಲ್ಪ ಕಾಯಿತುರಿನ ಚೆನ್ನಾಗಿ ಫ್ರೈ ಮಾಡಬೇಕು. ಅದರೊಂದು ಘಮ ಬರುವವರೆಗೂ ಫ್ರೈ ಮಾಡಬೇಕು. ಸೊ ಸ್ವಲ್ಪ ಅರಶಿನ ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ. ಓಕೆನಾ? ನಾವೇನಾದರೂ ಸುಕ್ಕ ಮಾಡಬೇಕಾದ್ರೆ ಅರಶಿನ ಹಾಕಬೇಕು, ತುಂಬಾ ಚೆನ್ನಾಗಿ ಅದರ ಫ್ಲೇವರ್ ಬರುತ್ತೆ. ಅದನ್ನು ತನ್ನಗೆ ಮಾಡಲಿಕ್ಕೆ ಇಡಬೇಕು. ಅಷ್ಟರಲ್ಲಿ ನಾವು ಗ್ರೇವಿಗೆ ರೆಡಿ, ಅಂದರೆ ನೆಕ್ಸ್ಟ್ ಪ್ರೊಸೀಜರ್ನ ಸ್ಟಾರ್ಟ್ ಮಾಡೋಣ. ಸೊ ಒಗ್ಗರಣೆಗೋಸ್ಕರ ಸ್ವಲ್ಪ ತೆಂಗಿನೆಣ್ಣೆ, ಸ್ವಲ್ಪ ಕರಿ ಲೀವ್ಸ್, ಆಮೇಲೆ ಇದು ಏನಪ್ಪ, ನೀರುಳ್ಳಿನ ಹಾಗೂ ಹಾಕಿ, ಹಾಗೂ ಸ್ವಲ್ಪ ಉಪ್ಪು ಹಾಕಬೇಕು. ಯಾಕೆಂದರೆ ಉಪ್ಪು ಚೆನ್ನಾಗಿ ಉಪ್ಪು ಹಾಕಿದಾಗ ನೀರುಳ್ಳಿ ಬೇಗನೆ ಫ್ರೈ ಆಗುತ್ತೆ. ಓಕೆನಾ? ಬೇಗನೆ ಫ್ರೈ ಆಗುತ್ತೆ, ಅದು ಚೆನ್ನಾಗಿ ಫ್ರೈ ಆಗುತ್ತೆ. ಓಕೆನಾ? ಸೊ ನಾವು 3 ದಿವಸ ನೀರಲ್ಲಿಟ್ಟಂತಹ ಕಣ್ಣಿಲೆ ಏನಿದೆ ನೋಡಿ ಅದನ್ನು, ಅಂದರೆ ಬ್ಯಾಂಬೂದು ಟ್ರೀದು ಇದಲ್ಲ ಅದರದ್ದು. ಓಕೆನಾ? ಸೊ ಅದನ್ನು ನಾವು ಚೆನ್ನಾಗಿ ನೀರನ್ನು ಹಿಂಡಿ ಹಾಕಬೇಕು. ಓಕೆನಾ? ಇದನ್ನು ನಾನು ಮಾಡಿದ್ದು 4ನೇ ದಿವಸ. ಓಕೆನಾ? ಸೊ ಚೆನ್ನಾಗಿ ನೀರನ್ನು ಹಿಂಡಿ ಹಾಕಬೇಕು. ನೋಡಿ, ಅವಾಗ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ, ಅದರಲ್ಲಿರುವಂತಹ ಏನು ಹೇಳ್ತಾರೆ ಅಜಿಡಿನೇಸ್ ಅಥವಾ ಏನಾದಿದ್ದರೆ ಅದು ಹೋಗುತ್ತೆ. ಓಕೆನಾ? ಸೊ ಇವಾಗಿದ್ದಾಗ ಸ್ವಲ್ಪ ನೀರನ್ನು ಹಾಕಿ ನಾನು ಇದನ್ನು ಬೇಯಿಸ್ಲಿಕ್ಕೆ ಇಡ್ತೀನಿ. ಸೊ ಇದು ಎವ್ರಿ ಮನೆಯಲ್ಲಿ ಈ ಟೈಮಲ್ಲಿ, ಅಂದರೆ ಮಳೆಗಾಲದ ಟೈಮಲ್ಲಿ ಅಂತೂ ಫಸ್ಟ್ ಮಳೆ ಬೀಳುತ್ತೆ ನೋಡಿ, ಆವಾಗ ಆ ಟೈಮಲ್ಲಿ ಎಲ್ಲರೂ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ ಮಾತ್ರ. ಸೊ ಇವಾಗ ಅದನ್ನು ಬೇಯಿಸ್ಲಿಕ್ಕಿಟ್ಟು ಇವಾಗ ನಾವು ಮಸಾಲೆನ ರೆಡಿ ಮಾಡಿದ್ವಿ ನೋಡಿ, ಅದನ್ನು ಇವಾಗ ಗ್ರೈಂಡ್ ಮಾಡಬೇಕು. ಸೊ ಎಲ್ಲ ಮಸಾಲವನ್ನು ನಾನು ಇದಕ್ಕೆ ಹಾಕಿ ಗ್ರೈಂಡ್ ಮಾಡ್ತೀನಿ. ಗ್ರೈಂಡ್ ಅಂದರೆ ಚೆನ್ನಾಗಿ ಪೇಸ್ಟ್ ಆಗಬೇಕು, ತುಂಬ ಸ್ಮೂತ್ ಪೇಸ್ಟ್ ಆಗಬೇಕು. ಸೊ ನಿಮಗೂ ಸಿಕ್ಕಿದ್ರೆ ನೀವು ಟ್ರೈ ಮಾಡಿ. ಓಕೆನಾ? ಸೊ ಬೆಂಗಳೂರಲ್ಲಿ ಸಿಗುತ್ತೆ ಅಲ್ವಾ ಗೊತ್ತಿಲ್ಲ, ಬಟ್ ಊರ ಕಡೆ ಎಲ್ಲ ಸಿಗುತ್ತೆ. ಆ್ಯಂಡ್ ಇವಾಗ ಅದನ್ನು ಸೇಲ್ ಕೂಡ ಮಾಡ್ತಾರೆ. ಸೊ ಮುಂಚೆ ಲೀಗಲ್ ಇತ್ತಂತೆ, ಇವಾಗ ಪರ್ಮಿಷನ್ ಇದೆ ಅಂತೆ. ಸೊ ಸ್ವಲ್ಪ ಹುಣಸೆ ಹಣ್ಣು ಹಾಕಿ ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡಿದ ನಂತರ ನೋಡಿ ಇದನ್ನು ಕನಿಲ ಏನಿದೆ ನೋಡಿ ಅದನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಅದು ನಿಮಗೆ ಗೊತ್ತಾಗುತ್ತೆ ಬೆಂದ ನಂತರ, ಸ್ವಲ್ಪ ಒಂದು ಸ್ವಲ್ಪ ಚಿಕ್ಕ ಪೀಸ್ ತೆಗೆದು ನೋಡಿದ್ರಾಯಿತು. ಓಕೆನಾ? ಆಮೇಲೆ ಇದಕ್ಕೆ ಮೊಳಕೆ ಕಾಳು, ಅಂದರೆ ಮೊಳಕೆ ಬರಲಿಕ್ಕಿಟ್ಟಂತಹ ಹೆಸರುಕಾಳು ಏನಿದೆ ನೋಡಿ ಅದನ್ನು ಹಾಕಬೇಕು. ಸೊ ಹೆಸರುಕಾಳನ್ನ ಕೂಡ ಹಾಗೆ ಪ್ರೀವಿಯಸ್ ಡೇ ನೀವು ನೀರಲ್ಲಿ ಹಾಕಿ ಆಮೇಲೆ ತೆಗೆದು, ಸೊ ಮೊಳಕೆ ಕಾಳು ಹೆಂಗೆ ಮಾಡ್ತಾರೆ ಆ ರೀತಿ ಮಾಡಿ ಆಮೇಲೆ ಹೆಸರುಕಾಳು ಮತ್ತದ್ರ ಜೊತೆ ಒಟ್ಟಿಗೆ ಇದನ್ನು ಬೇಯಿಸ್ಲಿಕ್ಕೆ ಇಡಬೇಕು ಸ್ವಲ್ಪ ಹೊತ್ತಾದ ನಂತರ. ಫಸ್ಟಿಗೆ ನಮ್ಮ ಕಣಿಲನ್ನು ಬೇಯಿಸ್ಬೇಕು, ಯಾಕಂದರೆ ಅದು ಸ್ವಲ್ಪ ಲೇಟ್ ಆಗುತ್ತೆ ಬೇಯಲಿಕ್ಕೆ. ಅದಕ್ಕೆ ಅದನ್ನು ಫಸ್ಟ್ ಇಟ್ಟು ಆಮೇಲೆ ಹೆಸರುಕಾಳನ್ನು ಹಾಕಿದರೆ ಆಯಿತು. ನಾವು ಇದೇ ರೀತಿ ಪಲ್ಯ ಮಾಡ್ತೀರಿ, ಒಂದೊಂದು ಕಡೆ ಒಂದೊಂದು ರೀತಿ ಪಲ್ಯ ಮಾಡ್ತಾರೆ. ಸೊ ಇವಾಗ ನೋಡೋಣ ಯಾವ ರೀತಿ ಬೆಂದಿದೆ ಅಂತ. ಅದಕ್ಕೆ ನೀವು ಉಪ್ಪನ್ನು ಕೂಡ ಆ್ಯಡ್ ಮಾಡಿ ಎಷ್ಟು ಬೇಕಷ್ಟು. ಓಕೆನಾ? ಸೊ ತುಂಬಾ ಚೆನ್ನಾಗಿರುತ್ತೆ ಮಾತ್ರ.
ನಾನು ಜಸ್ಟ್ ಟ್ರೈ ಮಾಡ್ತಿದ್ದೀನಿ. ಆಮೇಲೆ ಸ್ವಲ್ಪ ಬೆಂದಿದಂತ ಅನಿಸಿದಾಗ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನಾವು ಗ್ರೈಂಡ್ ಮಾಡಿಟ್ಟಂತಹ ಮಸಾಲ. ಸೊ ಈ ಮಸಾಲವನ್ನು ಇದಕ್ಕೆ ಆ್ಯಡ್ ಮಾಡ್ತೀನಿ. ನೀವು ನೋಡ್ಬೋದು ಯಾವ ರೀತಿ ಗ್ರೈಂಡಾಗಿ ಅಂದರೆ ನುಣ್ಣಗೆ ಪೇಸ್ಟ್ ಮಾಡಿದ್ದೀನಿ ಅಂತ. ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಹೆಸರುಕಾಳು ಮತ್ತು ಪನೀಲ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿರುತ್ತೆ ಮಾತ್ರ, ಆಯಿತಾ? ತುಂಬ ಸಖತ್ತಾಗಿರುತ್ತೆ. ಸೊ ಈ ವಿಡಿಯೋ ಮಂಗಳೂರವರು ನೋಡಿದರೆ ಅಂದರೆ ಹೊರದೇಶ ಅಥವಾ ಬೇರೆ ಕಡೆಯಲ್ಲಿ ಇರ್ತಾರಲ್ಲ, ಲೈಕ್ ಬ್ಯಾಂಗ್ಳೂರಲ್ಲೇ ಇರ್ತಾರೆ ಮಂಗಳೂರವರು, ಬಟ್ ಅವ್ರಿಗೆ ಸಿಗೋದಂದ್ರೆ ತುಂಬಾ ವಾವ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನೀವೆಲ್ಲ ಈ ಕರಿನ ಮಾಡಿದ್ದೀರಾ, ತಿಂದಿದ್ದೀರಾ ಏನಂತ ನಂಗೆ ಕಮೆಂಟ್ ಮಾಡಿ. ಸೊ ನಂಗೆ ಗೊತ್ತಾಗುತ್ತೆ ನಿಮಗೆ ಸಿಕ್ಕಿದೆ ಇಲ್ವಾ ಅಂತ. ನಾನಂತೂ ಇದು ಅಂಗಡಿಯಿಂದಲೇ ಭಯ ಮಾಡಿ ತಂದಿದ್ದು. ಇವಾಗಂದೆಲ್ಲ ಸಿಗಲ್ಲ ತುಂಬ, ಇವಾಗ ಕಾಡೆಲ್ಲ ಹೋಗಿದ್ದಲ್ಲ. ಸೊ ಅಂಗಡಿಯವರಿಗೆಲ್ಲ ಎಲ್ಲಿಂದ ಸಿಗುತ್ತೆ ಗೊತ್ತಿಲ್ಲ. ಸೊ ನಾನು ತಕ್ಕೊಂಡು ಬಂದಿದ್ದೆ. ಸೊ ಇವಾಗ ಚೆನ್ನಾಗಿ ಬೇಯಿಸ್ಲಿಕ್ಕೆ ಇಡಬೇಕು. ಸ್ವಲ್ಪ ಉಪ್ಪು ಕಮ್ಮಿದ ಉಪ್ಪನ್ನು ಕೂಡ ಆ್ಯಡ್ ಮಾಡಬೇಕು. ಸೊ ಇದು ಬೆಂದಿದಂತ ಹೇಳುವಾಗ ನಾವು ಇದಕ್ಕೆ ಒಗ್ಗರಣೆ ಕೊಡಬೇಕು. ಸೊ ಒಗ್ಗರಣೆಗೋಸ್ಕರ ಒಂದು ಪ್ಯಾನ್ಗೆ ತೆಂಗಿನೆಣ್ಣೆ ಹಾಕ್ತಾ ಇದ್ದೀನಿ. ತೆಂಗಿನೆಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿ ಲೀವ್ಸ್ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಆದ ನಂತರ ಅದನ್ನು ನಾವು ಒಗ್ಗರಣೆ ಜೊತೆ ಇದಕ್ಕೆ ಕರಿಗೆ ಸೇರಿಸ್ತಾ ಇದ್ದು. ಸೊ ನಮ್ಮದು ಕರಿ ಅಂದರೆ ಪಲ್ಯ, ಕಣಿಲೆ ಪಲ್ಯ, ಕಣಲೆ ಮತ್ತು ಹೆಸರುಕಾಳಿನ ಪಲ್ಯ ರೆಡಿಯಾಗುತ್ತೆ. ಸೊ ನೀವು ಈ ರೆಸಿಪಿನ ಟ್ರೈ ಮಾಡಿ, ಓಕೆನಾ? ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ. ನೀವು ಕಮೆಂಟ್ ಮಾಡಿ ನನಗೆ ನೀವು ಈ ರೆಸಿಪಿನ ಟ್ರೈ ಮಾಡಿದ್ದೀರಾ ಅಥವಾ ನಿಮಗೆ ಈ ವರ್ಷ ಸಿಕ್ಕಿದೆಯಾ ಇಲ್ವಾ ಅಂತ ಕಣಿಲೆ. ಓಕೆ, ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆಲ್ಲರೂ ಖುಷಿಯಾಗಿರಿ, ಟೇಕ್ ಕೇರ್. ನೆಕ್ಸ್ಟ್ ನಾನು ವ್ಲಾಗ್ ಹಾಕ್ತೀನಿ. ಸೊ ರೆಸಿಪಿನ ನಾನು ವ್ಲಾಗ್ ಜೊತೆನೂ ಶೇರ್ ಮಾಡ್ತೀನಿ. ಓಕೆ, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೆಲ್ಲರೂ ಖುಷಿಯಾಗಿರಿ, ಟೇಕ್ ಕೇರ್, ಬೈ ಬೈ.